ಆಕೆ ಈಗಾಗಲೇ ನಿಮ್ಮ ಪವರ್ ಟಿವಿ ಹಲವು ವಿಭಿನ್ನ ಪ್ರಯೋಗಗಳನ್ನು ಮಾಡಿ ನಿಮ್ಮ ಮನ್ನಣೆಯನ್ನು ಗಳಿಸಿಕೊಂಡಿದೆ, ಹಾಗೆಯೇ ಯಶಸ್ಸನ್ನು ಕಂಡಿದೆ ಅಂತ ಹೇಳೋಕೆ ನಮಗೆ ಬಹಳ ಹೆಮ್ಮೆ. ಈಗ ನಮ್ಮ MLA ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಸ್ಪಂದನೆ ಸಿಗ್ತಾ ಇದೆ. ಹಾಗಾಗಿ ಅಭೂತಪೂರ್ವ ಧನ್ಯವಾದಗಳನ್ನು ಪವರ್ ಟಿವಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಅರ್ಪಿಸುತ್ತೆ. ಚನ್ನಪಟ್ಟಣ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಬೆಳಗ್ಗೆ 9 ಗಂಟೆಯಿಂದ 11ರವರೆಗೆ ನಡೆದಂಥ ಒಂದು ಸಮೀಕ್ಷೆ ಇದು. ಚನ್ನಪಟ್ಟಣ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ, ಸದ್ಯದ ಟ್ರೆಂಡ್ ಹೇಗಿದೆ, ಈ ಮುಂಚೆ ಹೇಗಿತ್ತು, ಎಲ್ಲವನ್ನು ಕೂಡ ನೀವು ವಿಶ್ಲೇಷಣೆಯನ್ನು ಮಾಡಬಹುದಾದಂಥ ಒಂದು ಪ್ರಸಂಗ ಎದುರಾಗಿದೆ. JDS BJP ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು, ಚನ್ನಪಟ್ಟಣದಲ್ಲಿ JDS BJP ನಡುವೆ ರೋಚಕ ಫೈಟ್ ಅಂತೂ ಏರ್ಪಟ್ಟಿದೆ. ಎರಡೂ ಪಕ್ಷಗಳ ನಡುವೆ ಸಮಬಲದ ಹೋರಾಟ ಇಲ್ಲಿ ವ್ಯಕ್ತವಾಗಿದೆ. JDS ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸ್ಪರ್ಧಿಸಲಿದ್ದಾರೆ. ಈಗಾಗಲೇ ನಾಮಪತ್ರ ಸಲ್ಲಿಕೆಗೂ ಕೂಡ ತೆರಳಿದ್ದಾರೆ. BJP ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಮಾಜಿ ಸಚಿವ CP ಯೋಗೇಶ್ವರ್. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಸ್ ಗಂಗಾಧರ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪಟ್ಟಣ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 9022, ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಮತಗಳು 1012, ಚನ್ನಪಟ್ಟಣದಲ್ಲಿ BJP ಪರ ಬಂದಂತಹ ಮತಗಳ ಸಂಖ್ಯೆ 3926. ಎಸ್, ಐ ರಿಪೀಟ್, ಚನ್ನಪಟ್ಟಣ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳು ಗಮನಿಸಿದ್ರಿ, ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಮತಗಳ ಸಂಖ್ಯೆನ ತಾವು ನೋಡ್ತಾ ಇದ್ರಿ, 1012. BJP ಪರ ಬಂದಂತಹ ಮತಗಳು 3926, 3926. ಇನ್ನು JDS ಪಕ್ಷದ ಪರ ದಾಖಲಾದ ಮತಗಳ ಸಂಖ್ಯೆ 4215. BJP ವಿರುದ್ಧ JDSಗೆ 528 ಮತಗಳ ಮುನ್ನಡೆ ಸಿಕ್ಕಿದೆ. ಚನ್ನಪಟ್ಟಣದಲ್ಲಿ ಈ ಬಾರಿಯೂ ಕೂಡ JDS ಪರ ಜನಾಭಿಪ್ರಾಯವಿದೆ. ಮಾಜಿ CM HD ಕುಮಾರಸ್ವಾಮಿ ಆಯ್ಕೆಗೆ ಜನರು ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ. ಮಧ್ಯಾಹ್ನ